ರಾಜ್ಯದಲ್ಲಿ ಮಳೆ ಜೋರಾಗ್ತಿದ್ದಂತೆ ಪ್ರವಾಸಿಗರ ಹುಚ್ಚಾಟ ಕೂಡ ಮಿತಿ ಮೀರಿದೆ. ಪ್ರವಾಸಿ ತಾಣಗಳಿಗೆ ಸರ್ಕಾರ ನಿಷೇಧವನ್ನ ಹೇರಿದ್ರೂ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ಪುಂಡಾಟ ಮೆರೆದಿದ್ದಾರೆ. ಹಾಗಾದ್ರೆ ಪ್ರವಾಸಿಗರು ಈ ಪುಂಡಾಟ ನಡೆಸಿದ್ದು ಎಲ್ಲಿ, ಏನ್ ಮಾಡಿದ್ದಾರೆ ನೋಡಿ. ಚಾರ್ಮಾಡಿ ಘಾಟ್ನಲ್ಲಿ ಪ್ರವಾಸಿಗರ ಸಂಭ್ರಮ, ರಸ್ತೆ ಮಧ್ಯೆ ಯುವಕ ಯುವತಿಯರ ಮೋಜು ಮಸ್ತಿ. ಚಿಕ್ಕಮಗಳೂರಲ್ಲಿ ಧಾರಾಕಾರ ಮಳೆಯಾಗ್ತಾ ಇತ್ತು. ಕಾಡಿನ ನಡುವೆ ಚಿಕ್ಕ ಪುಟ್ಟ ಜಲಪಾತಗಳು ಸೃಷ್ಟಿಯಾಗಿವೆ. ಇಂತಹ ಜಲಪಾತಗಳನ್ನ ನೋಡಲು ಮಳೆಗಾಲದಲ್ಲಿ ಪ್ರವಾಸಕ್ಕೆ ಬರುವ ಜನರ ಸಂಖ್ಯೆ ಹೆಚ್ಚಾಗ್ತಿದೆ. ಇದರ ಜೊತೆಗೆ ಪ್ರವಾಸಿಗರ ಹುಚ್ಚಾಟ ಕೂಡ ಮಿತಿ ಮೀರಿದ್ದು ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನ ಜಲಪಾತಗಳ ಬಳಿ ಬಂಡೆಗಳ ಮೇಲೆ ಹತ್ತಿ ಪ್ರವಾಸಿಗರು ರೀಲ್ಸ್, ಡ್ಯಾನ್ಸ್ ಜೊತೆಗೆ ಮೋಜು ಮಸ್ತಿ ಮಾಡುವ ದೃಶ್ಯಗಳು ಕಂಡುಬರುತ್ತಿವೆ. ಜಾರುವ ಬಂಡೆಗಳ ಮೇಲೆ ಸ್ವಲ್ಪ ಯಾಮಾರಿದ್ರೂ ದೊಡ್ಡ ದೊಡ್ಡ ಅಪಾಯ ಕಟ್ಟಿಟ್ಟ ಬುದ್ಧಿ. ಬಂಡೆಗಳನ್ನ ಹತ್ತದಂತೆ ನಾಮ ಫಲಕ ಹಾಕಿದ್ರೂ ಪ್ರವಾಸಿಗರು ಡೋಂಟ್ ಕೇರ್ ಅಂತಿದ್ದಾರೆ. ಕಾಫಿನಾಡಿನ ದೇವರಮನೆ ಗುಡ್ಡಕ್ಕೆ ಕೆಲ ಯುವಕ ಯುವತಿಯರು ಪ್ರವಾಸಕ್ಕೆ ಬಂದಿದ್ದು ರಸ್ತೆ ಪಕ್ಕದಲ್ಲಿ ಕಾರು ನಿಲ್ಲಿಸಿ ಜೋರಾಗಿ ಹಾಡು ಹಾಕೊಂಡು ರಸ್ತೆಯಲ್ಲೇ ಕುಳಿದು ಕುಪ್ಪಳಿಸಿದ್ದಾರೆ. ಉಳಿದ ಪ್ರವಾಸಿಗರಿಗೂ ಕಿರಿಕಿರಿ ಉಂಟು ಮಾಡಿದ್ದಾರೆ. ಪ್ರವಾಸಿಗರ ಹುಚ್ಚಾಟ ಉಳಿದ ಪ್ರವಾಸಿಗರು ಸೇರಿದಂತೆ ಸ್ಥಳೀಯರನ್ನ ಕೆರಳಿಸಿದೆ. ಘಾಟ್ನಲ್ಲಿಯೂ ರಸ್ತೆ ಮಧ್ಯೆ ವಾಹನ ನಿಲ್ಲಿಸಿ ಅಪಾಯಕಾರಿ ಪ್ರದೇಶಗಳಲ್ಲಿ ಹರಿಯುವ ನೀರಿನಲ್ಲಿ ಸೆಲ್ಫಿಗೆ ಮುಂದಾಗಿದ್ದಾರೆ. ಜಾರುವ ಬಂಡೆಗಲ್ಲುಗಳ ಮೇಲೆ ಮನಸ್ಸು ಇಚ್ಛೆ ಕುಣಿದಾಡ್ತಿದ್ದಾರೆ. ಇದರಿಂದಾಗಿ ಪ್ರವಾಸಿ ತಾಣಗಳಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ದೇವರಮನೆ ಗುಡ್ಡ ಶ್ರದ್ಧಾಭಕ್ತಿಯ ಕೇಂದ್ರವಾಗಿದ್ದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ಕಲ್ಲಿನ ಪುರಾತನ ಕಾಲ ಭೈರವೇಶ್ವರನ ದೇಗುಲವಿದೆ. ಆದರೂ ಪ್ರವಾಸದ ನೆಪದಲ್ಲಿ ಭಕ್ತರ ಭಾವನೆಗೂ ಧಕ್ಕೆ ತರ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ನಿನ್ನೆ ಮಹಾರಾಷ್ಟ್ರದ ಪುಣೆ ಸಮೀಪದ ಭೂಷಿ ಡ್ಯಾಂಗೆ ಪಿಕ್ನಿಕ್ಗೆ ಹೋಗಿದ್ದ ನಾಲ್ವರು ನೀರು ಪಾಲಾದ ಘಟನೆ ನಡೆದಿತ್ತು. ಪ್ರವಾಸಕ್ಕೆ ಹೋದವರು ಪ್ರಕೃತಿ ಸೌಂದರ್ಯ ಸವಿದು ಬಂದ್ರೆ ಎಲ್ಲರಿಗೂ ಉತ್ತಮ, ಇಲ್ಲದಿದ್ರೆ ಅಪಾಯಕ್ಕೆ ಆಹ್ವಾನ ನೀಡಿದಂತೆ ಆಗುತ್ತದೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ. ಚಿಕ್ಕಮಗಳೂರಿನಲ್ಲಿ 510 ಡೆಂಗಿ ಕೇಸ್, ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ, ಹೆಚ್ಚಿನ ಕೌಂಟರ್ಗಳನ್ನು ತೆರೆಯುವಂತೆ ಆಗ್ರಹ. ಕೊಡಗಿನಲ್ಲಿ ಮುಂದುವರಿದ ಆರಿದ್ರ ಮಳೆ, ಕಾವೇರಿ ನದಿ ನೀರಿನ ಮಟ್ಟದಲ್ಲೂ ಗಣನೀಯ ಏರಿಕೆ, ತುಂಬಿ ಹರಿಯುತ್ತಿರೋ ನದಿ, ಹಳ್ಳ ಕೊಳ್ಳಗಳು. ಹಾಲಿನ ದರ ಏರಿಕೆ ಖಂಡಿಸಿ ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆ, ಎಂಎ ಜೊತೆ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಕಿಡಿ, ಡಿಸಿ ಕಚೇರಿಗೆ ನುಗ್ಗಲು ಯತ್ನ, ಪೊಲೀಸರ ಜೊತೆ ವಾಗ್ವಾದ. ಸಾಲ ವಸೂಲಿಗಾಗಿ ಕೃಷಿ ಜಮೀನು ಹರಾಜು ಖಂಡಿಸಿ ಪ್ರತಿಭಟನೆ, ದೊಡ್ಡಬಳ್ಳಾಪುರ ಯೂನಿಯನ್ ಬ್ಯಾಂಕ್ ಮುಂಭಾಗ ರೈತರ ಹೋರಾಟ, ಸಾಲ ತೀರಿಸಲು ಅವಕಾಶ ನೀಡಲು ಒತ್ತಾಯ. ಮಂಗಳೂರು ಏರ್ಪೋರ್ಟ್ ಆಡಳಿತದಿಂದ ನಿರ್ಲಕ್ಷ್ಯ, ಮಳೆ ನೀರು ಹರಿದು ಹೋಗಲು ವ್ಯವಸ್ಥೆ ಕಲ್ಪಿಸದ್ದಕ್ಕೆ ಆಕ್ರೋಶ, ಏರ್ಪೋರ್ಟ್ನ ಮುಖ್ಯ ದ್ವಾರ ಬಂದ್ ಮಾಡಿ ಪ್ರತಿಭಟನೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.